ನಮಸ್ಕಾರ ಪ್ರಿಯ ವೀಕ್ಷಕರಿಗೆಲ್ಲ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಧರ್ಮ ಎನ್ನುವಂತಹ ಏಣಿಯನ್ನು ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಏರುತ್ತಲೇ ಇರಬೇಕು. ತನ್ನ ಸುತ್ತಲೂ ಗೂಡನ್ನು ಕಟ್ಟಿಕೊಂಡಂತಹ ರೇಷ್ಮೆ ಹುಳವು ಅದರಲ್ಲೇ ಬಂದಿಯಾಗಿ ಸಾಯುವಂತೆಯೇ ನಾವು ಅಧರ್ಮದಲ್ಲಿ ವಿನಾಶವನ್ನು ಹೊಂದಬಾರದು ಎಂಬುದಾಗಿ ನೀತಿಶಾಸ್ತ್ರವು ಹೇಳುತ್ತದೆ. ಆದ್ದರಿಂದ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಧಾರ್ಮಿಕರಾಗಿ ಇರಲು ಪ್ರಯತ್ನಿಸೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪೂಜ್ಯರಾದ ವೇದಾಂತಿಗಳಾದ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರನ್ನು ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆದರಪೂರ್ವಕವಾದಂತಹ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ವಿಶ್ವೇಶ್ವರ ಸಭಾಹಿತ ಅವರು ಕೇಳ್ತಾ ಇದ್ದಾರೆ ಪ್ರಶ್ನೆಯನ್ನ. ಬೆಂಗಳೂರಿನಿಂದ ಇಂದಿನ ಸಂಚಿಕೆಯಲ್ಲಿ ನಾವು ಶಿವನಾಮದಲ್ಲಿ ಶಾಶ್ವತ ಮತ್ತು ಖಂಡ ಪರಶುಹು ಎನ್ನುವಂತಹ ಪದದ ಅರ್ಥವನ್ನ ಅರ್ಥ. ಶಾಶ್ವತ ಖಂಡಪರಶು ಅಜಃ ಪಾಶ ವಿಮೋಚನ. ಅಜಃ ಜ ಅಂದರೆ ಜನಿಸುವುದು, ಅಜ ಅಂದರೆ ಜನಿಸದೇ ಇರುವುದು. ಬಹುಶಃ ನೀನು ಕೇಳಿರಬೇಕು ಅನಾದ್ಯನಂತ ಬ್ರಹ್ಮವಸ್ತು ಅಂತ. ಅನಾದ್ಯನಂತ ಅದಕ್ಕೆ ಆದಿಯೂ ಇಲ್ಲ ಅಂತವೂ ಇಲ್ಲಯ್ಯ. ಯಾಕೆ ಅಂದರೆ ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಜಾತಸ್ಯ ಹಿ ಧ್ರುವ ಮೃತ್ಯು ಯಾವುದೇ ಜೀವಿ ಹುಟ್ಟಿದೆ ಅಂದರೆ ಅದಕ್ಕೆ ಸಾವು ಶತಸಿದ್ಧ. ಧ್ರುವಂ ಜನ್ಮ ಮೃತಸ್ಯ ಚ ಸತ್ತಿದೆ ಅಂದರೆ ಮತ್ತೆ ಹುಟ್ಟು ಮುಖ್ಯ. ಹೀಗೆ ಇದೊಂದು ಚಕ್ರ, ಜೀವನ ಚಕ್ರ. ಹುಟ್ಟು ಸಾವು ಹುಟ್ಟು ಸಾವು ಹುಟ್ಟು ಸಾವು. ಆದರೆ ಈ ಹುಟ್ಟು ಸಾವುಗಳ ಮಿತಿಯನ್ನು ಮೀರಿದಾತ ಸಾಯಬೇಕಾದ್ರೆ ಹುಟ್ಟಬೇಕು. ಹುಟ್ಟದೇನೆ ಇದ್ರೆ ಅಜಃ ಅಂದರೆ ಹುಟ್ಟದೇನೆ ಇದ್ರೆ ಅರ್ಥ ಏನಯ್ಯ ಅಂದರೆ ಎಲ್ಲ ಕಾಲದಲ್ಲಿಯೂ ಅರ್ಧಕ್ಕೂ ಮಿಗಿಲಾಗಿ ಕಾಲ ಅನ್ನುವುದು ಹುಟ್ಟುವುದಕ್ಕಿಂತ ಮುನ್ನವೇ ಆ ಶಿವಶಕ್ತಿ ಎನ್ನತಕ್ಕಂಥದ್ದು ಅಸ್ತಿತ್ವದಲ್ಲಿ ಇದೆ. ಆದ್ದರಿಂದ ಅದಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ. ಆದ್ದರಿಂದಲೇ ಅದು ಅಜ, ಅದು ಹುಟ್ಟಿಯೇ ಇಲ್ಲಪ್ಪ. ಗಣಪತಿಗೂ ಇದನ್ನೇ ಹೇಳ್ತಾರೆ, ಅಜಂ ನಿರ್ವಿಕಲ್ಪಂ ನಿರಾಕಾರ ಏಕಂ ನಿರಾನಂದಮದ್ವೈತಮಾನಂದ ರೂಪಂ. ಅಜ ಮೊಟ್ಟ ಮೊದಲಿದು ಅಂದರೆ ಜನಿಸಿಯೇ ಇಲ್ಲ ಅಂತ. ಈ ದೇವತೆಗಳನ್ನು ನಮ್ಮ ನಮ್ಮ ರೂಪಕ್ಕೆ ಅನುಗುಣವಾಗಿ ನಾವು ನಾವು ಅವರನ್ನು ಪ್ರಶಂಸೆ ಮಾಡ್ತಾ ಇದ್ದೇವೆ, ನಾವು ಭಕ್ತರಾಗ್ತಾ ಇದ್ದೇವೆ ಅನ್ನೋದು ತುಂಬ ಮಿತಿಯಾದ ಅರ್ಥ. ಆದರೆ ಎಲ್ಲ ದೈವವೂ ಒಂದೇ, ಏಕಂ ಸತ್ ವಿಪ್ರಾಬಹುಧಾ ವದಂತೆ. ಹಾಗೆ ಈಶ್ವರ ಆಗಲಿ ಗಣಪತಿಯೇ ಆಗಲಿ ವಿಷ್ಣು ಆಗಲಿ ಯಾರೇ ಆಗಲಿ ಅಜ ಅಂದರೆ ಜನ್ಮವೇ ಇಲ್ಲದಾತ. ಜನ್ಮವೇ ಇಲ್ಲದ್ದರಿಂದ ಸಾವು ಇಲ್ಲದಾತ. ಜನನ ಮರಣಗಳು ಎರಡನ್ನೂ ಬಿಟ್ಟು ಸದಾ ಸರ್ವದಾ ಇರತಕ್ಕ ವ್ಯಕ್ತಿ ಶಾಶ್ವತ ಖಂಡಪರಶು ಅಜಃ ಪಾಶವಿಮೋಚಕ. ಪಾಶವಿಮೋಚಕ ಅನ್ನುವುದು ನಮಗೆ ಅರ್ಥ ಆಗಬೇಕಾಗಿದ್ದರೆ ನೇರವಾದ ಸರಳವಾದ ಅರ್ಥ ಪಾಶದಿಂದ ವಿಮೋಚನೆ ಮಾಡುವುದು. ಅಂದರೆ ಒಂದು ಹಸುವನ್ನು ಕಟ್ಟು ಹಾಕಿದ್ದೇವೆ, ಹಸುವನ್ನು ಕಟ್ಟು ಹಾಕಿದರೆ ಹೇಗಿರುತ್ತೆ? ಅದರ ಕೊರಳಿಗೆ ಒಂದು ಹಗ್ಗ ಕಟ್ಟಿರ್ತೀವಿ, ಅದು ಪಾಶ. ಹಸುವಿನ ಕೊರಳಿಗೆ ಕಟ್ಟಿರುವ ಹಗ್ಗವನ್ನು ಬಿಚ್ಚಿದರೆ ಸ್ವತಂತ್ರ. ಈಶ್ವರ ಎಂತಹವನು ಅಂದರೆ ನಮಗೆ ಇರತಕ್ಕಂತಹ ಪಾಶಗಳನ್ನು ಆತ ವಿಮೋಚನೆ ಮಾಡ್ತಾನೆ. ನಮಗೆ ಯಾವ ಪಾಶ ಇದೆ? ಸಂಸಾರದ ಪಾಶ ಇದೆ. ಸಂಸಾರ ಅಂದರೆ ಮದುವೆ ಆಗತಕ್ಕಂಥದ್ದು ಮಕ್ಕಳಾಗತಕ್ಕಂಥದ್ದು ಅಲ್ಲ, ಅದು ಒಂದರ್ಥದ ಸಂಸಾರ, ಎಲ್ಲರೂ ಮಾಡ್ತಾರೆ. ಆದರೆ ಯಾರು ಹೆಂಡತಿಗೋ ಮಗನಿಗೋ ಅಧಿಕಾರಕ್ಕೋ ಹಣಕ್ಕೋ ಎಲ್ಲ ಅಂಟಿಕೊಂಡಿರ್ತಾರೆ ಅದು ಸಂಸಾರ ಅನ್ನತಕ್ಕಂಥ ಮೋಹ ಮಾಯೆಗಳಿಂದ ತುಂಬಿರತಕ್ಕಂಥ ಪಾಶ. ಆ ಪಾಶ ಹೋಗುವ ತನಕ ನಾವು ಸುತ್ತನೇ ಇರ್ತೀವಿ, ಸುತ್ತನೇ ಇರ್ತೀವಿ, ಸುತ್ತನೇ ಇರ್ತೀವಿ.
ಹುಡ್ತೀವಿ ಸಾಯ್ತೀವಿ ಹುಡ್ತೀವಿ ಸಾಯ್ತೀವಿ ಹುಡ್ತೀವಿ ಸಾಯ್ತೀವಿ. ಯಾವಾಗ ನಮಗೆ ಅಯ್ಯೋ ಸಾಕಪ್ಪೋ ಅಂತ ಅನಿಸುತ್ತೋ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಂ ಪುನರಪಿ ಮರಣಂ ಸಾಕು ಅಂತ ಅನಿಸುತ್ತೋ, ಆಗ ಈ ಸಂಸಾರ ಒತ್ತುಲದಿಂದ ತಪ್ಪಿಸಿಕೊಳ್ಳಬೇಕಿದ್ದರೆ ಈಶ್ವರನನ್ನು ಶರಣು ಹೋಗಬೇಕು. ಆಗ ಈಶ್ವರ ಏನು ಮಾಡ್ತಾನೆ, ಪಾಶ ವಿಮೋಚಕ, ನಿಮ್ಮ ಸಂಸಾರ ಅನ್ನತಕ್ಕಂಥ ಬಂಧನವನ್ನು ಬಿಡಿಸ್ತಾನೆ. ಇದು ಅದರ ಅರ್ಥ, ಪಾಶ ವಿಮೋಚಕ. ಶಾಶ್ವತ ಖಂಡಪುರುಷು ಅಯ ಪಾಶ ವಿಮೋಚಕ. ಮುಂದಿನ ಸಂಚಿಕೆಯಲ್ಲಿ ಹೊಸ ಶ್ಲೋಕವನ್ನು ನೋಡೋಣ. ಶಂಕರ್ ಅವರು ಕೇಳ್ತಾ ಇರುವಂತಹ ಪ್ರಶ್ನೆ ಇದು ಬೆಂಗಳೂರಿನಿಂದ. ಹಿಂದಿನ ಸಂಚಿಕೆಯಿಂದ ಮುಂದುವರ್ಕೊಂಡು ಬರ್ತಾ ಇದೆ. ಅರ್ಜುನನಿಗೆ ಪಾರ್ಥ ಎಂಬ ಹೆಸರು ಹೇಗೆ ಬಂತು ಎನ್ನುವುದನ್ನು ಅವರು ಕೇಳ್ತಾ ಇದ್ದಾರೆ. ಹಿಂದಿನ ಸಂಚಿಕೆಯಲ್ಲಿ ಅರ್ಜುನನ ಮೊದಲನೆಯ ಹೆಸರು ಅರ್ಜುನ ಫಲ್ಗುಣ ಪಾರ್ಥ ಗಿರೀಟಿ ಶ್ವೇತ ವಾಹನ ಭೀಭತ್ಸ ಪ್ರಿಯವಹ ಕೃಷ್ಣ ಸವ್ಯಸಾಚಿ ಧನಂಜಯ ಅನ್ನತಕ್ಕಂಥ ಹತ್ತು ಹೆಸರುಗಳಲ್ಲಿ ಮೊದಲನೇ ಹೆಸರಾಗಿರತಕ್ಕಂಥ ಅರ್ಜುನ ಅನ್ನುವುದರ ಅರ್ಥವನ್ನು ಹೇಳಿ ಆಯಿತು. ಕುಂತಿಗೆ ಇಂದ್ರನಿಂದ ಕುಂತಿ ಹಾಗೂ ಗಂಡನಾಗಿರತಕ್ಕ ಪಾಂಡು ಇಬ್ಬರೂ ತಪಸ್ಸನ್ನು ಆಚರಿಸಿದ ಕಾರಣದಿಂದ ಒಂದು ಮಗು ಹುಟ್ಟಿದೆ. ಆ ಮಗುವಿಗೆ ಹೆಸರಿಟ್ಟಿದ್ದಾರೆ ಏನಂತ, ಅರ್ಜುನ ಅರ್ಜುನ ಅಂತ ಹೆಸರಿಟ್ಟಿದ್ದಾರೆ. ಅಷ್ಟು ಹೊತ್ತಿಗಾಗಲೇ ಋಷಿಯೊಬ್ಬ ಆ ಮಗು ಹುಟ್ಟಿರತಕ್ಕಂಥ ಕಾಲವನ್ನು ನೋಡಿ ಕುಂಡಲಿಯನ್ನು ಹಾಕಿದ್ದಾರೆ. ಈ ಮಗು ಯಾವಾಗ ಹುಟ್ಟಿತು, ಯಾವ್ಯಾವ ರಾಶಿಯಲ್ಲಿ ಯಾವ್ಯಾವ ಗ್ರಹಗಳಿವೆ, ಇದರ ಲಗ್ನ ಯಾವುದು ಇತ್ಯಾದಿಗಳನ್ನೆಲ್ಲ ಹಾಕಿದ್ದಾರೆ. ನಮಗೆ ಮುಖ್ಯವಾಗಿ ಬೇಕಾದ್ದು ಯಾವ ನಕ್ಷತ್ರದಲ್ಲಿ ಆ ಮಗು ಹುಟ್ಟಿದೆ. ಆ ಋಷಿ ಹೇಳಿದ, ಈ ಕೂಸು ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿದೆ. ಫಾಲ್ಗುಣ ಅರ್ಜುನ ಫಲ್ಗುಣ, ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿದ್ದರಿಂದ ಅವನಿಗೆ ಫಲ್ಗುಣ ಅನ್ನತಕ್ಕಂಥ ಹೆಸರು ಬಂತು. ಎರಡನೇದು ಇನ್ನೊಂದು ಹೆಸರನ್ನ ಹೇಳ್ಬೋಣ, ಇದು ಪುಟ್ಟದಾದ್ದರಿಂದ. ಪಾಂಡುವಿನ ಹೆಂಡತಿ ಹೆಸರೇನು, ಕುಂತಿ. ಕುಂತಿ, ಆದರೆ ಆಕೆಗೆ ಮತ್ತೊಂದು ಹೆಸರಿದೆ, ಯಾವುದದು ಗೊತ್ತಾ, ಪೃಥಾ ಅಂತ. ಪೃಥಾ ಅದು ಮೊದಲನೇ ಹೆಸರು, ಆಮೇಲೆ ಕುಂತಿ ಅಂತ ಬಂತು. ಈ ಪೃಥಾಳ ಮಕ್ಕಳೆಲ್ಲ ಪಾರ್ಥರು, ಧರ್ಮರಾಯ ಭೀಮ ಅರ್ಜುನ. ಆದರೆ ಸಾಮಾನ್ಯವಾಗಿ ನಾವು ಈ ಮೂರೂ ಜನವೂ ಪಾರ್ಥರೇ, ಧರ್ಮರಾಯನನ್ನು ಪಾರ್ಥ ಅಂತ ಕರೀಬಹುದು, ಭೀಮನನ್ನು ಕರೀಬಹುದು, ಅರ್ಜುನನನ್ನು ಕರೀಬಹುದು. ಆದರೆ ಹೆಚ್ಚಾಗಿ ಪಾರ್ಥ ಅಂತ ಕರೀತಕ್ಕಂಥದ್ದು ಅರ್ಜುನನು. ಅರ್ಜುನ ಫಲ್ಗುಣ ಪಾರ್ಥ. ಈಗ ಉದಾಹರಣೆಗೆ ಶ್ರೀರಾಮನ ತಂದೆ ಯಾರು, ದಶರಥ ಮಹಾರಾಜ. ಆದ್ದರಿಂದ ಶ್ರೀರಾಮನನ್ನು ದಾಶರಥಿ ಅಂತ ಕರೀತಾರೆ, ದಶರಥನ ಮಗ ಅಂತ. ಭರತ ಅವನೂ ದಾಶರಥಿಯೇ, ಲಕ್ಷ್ಮಣ ಆತನೂ ದಾಶರಥಿಯೇ, ಶತ್ರುಘ್ನ ಆತನೂ ದಾಶರಥಿಯೇ. ಆದರೆ ದಾಶರಥಿ ಅಂತಿದ್ದಾಗ ನಮಗೆ ಯಾರು ಜ್ಞಾಪಕ ಬರ್ತಾರೆ, ರಾಮ. ಶ್ರೀರಾಮರೇ ನೆನಪಾಗುವಂತೆ ಪಾರ್ಥ ಅಂತ ಇದ್ದ ಹಾಗೆ ಅರ್ಜುನನೇ ನೆನಪಾಗಬೇಕು. ಅರ್ಜುನ ಫಲ್ಗುಣ ಪಾರ್ಥ. ಮುಂದಿನ ಮುಂದಿನ ಸಚಿವರು ನೋಡೋಣ. ಈ ಪ್ರಶ್ನೆಯೂ ಕೂಡ ಹಿಂದಿನ ಸಂಚಿಕೆಯಿಂದ ಮುಂದುವರ್ಕೊಂಡು ಬರ್ತಾ ಇರುವಂತದ್ದು. ಸುರೇಶ್ ಅವರು ಕೇಳ್ತಾ ಇದ್ದಾರೆ ಹೆಬ್ಬಳ್ಳಿ ಬಾದಾಮಿಯಿಂದ. ಗಂಗೆ ಶಿವನ ಪತ್ನಿ ಎನ್ನುವಂಥದ್ದ ಈ ಪ್ರಶ್ನೆಯನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ತಗೊಂಡ್ವಿ. ಹಾಗೆ ಇವರ ಮುಂದಿನ ಪ್ರಶ್ನೆ ಇದು, ಶಿವನ ಜನನ ಹೇಗೆ ಆಗಿರಬಹುದು, ಅವನಿಗೂ ಕೂಡ ತಂದೆ ತಾಯಿಗಳು ಉಂಟೆ ಅಂತ ಕೇಳ್ತಾ ಇದ್ದಾರೆ. ನಾವ್ಯಾರು ನೋಡಿಲ್ಲ, ಈಶ್ವರನ ಹೆತ್ತು ಹೊತ್ತಿ ಆಡಿಸಿದಂಥ ಅಪ್ಪ ಅಮ್ಮ ಯಾರು ನಮಗೆ ಗೊತ್ತಿಲ್ಲ. ಏನೋ ಒಂದು ಕುತೂಹಲ, ಈಶ್ವರನ ಅಪ್ಪ ಯಾರು ಅಮ್ಮ ಯಾರು, ಅಥವಾ ಈಶ್ವರನ ಅಪ್ಪನಿಗೆ ಅವರಪ್ಪ ಅಮ್ಮ ಯಾರು, ಅವ್ರಿಗೆ ಅವರಪ್ಪ ಅಮ್ಮ ಯಾರು, ಇದು ಬಗೆಹರಿಯದ ಪ್ರಶ್ನೆ. ನಮ್ಮಲ್ಲಿ ಮತಗಳಿದೆ, ಶೈವ ಸಿದ್ಧಾಂತ ಇದೆ, ವೈಷ್ಣವ ಸಿದ್ಧಾಂತ ಇದೆ, ಗಣಾಪತ್ಯ ಇದೆ, ಸೌರ ಇದೆ, ಕೌಮಾರ ಇದೆ, ಹಾಗೆಯೇ ಅಂಬಿಕೆ ಇದೆ. ಯಾರನ್ನು ಷಣ್ ಮತಗಳು ಅಂತ ಕರೀತಾರೆ. ಈ ಷಣ್ ಮತಗಳಲ್ಲಿ ಪ್ರತಿಯೊಂದು ಮತದ ಕೃತಿಯೂ ತಾನೇ ಶ್ರೇಷ್ಠ,
ತನ್ನಿಂದಲೇ ಜಗತ್ ಸೃಷ್ಟಿ. ನೀವು ಗಣಪತಿ ಹತ್ರಕ್ಕೆ ಹೋದ್ರೆ ಈಗ ಅಂಬಿಕೆ, ಅಂಬಿಕೆ ಅಂದ್ರೆ ಅರ್ಥ ಏನು? ಹೆಣ್ಣು. ಹೆಣ್ಣು ಅಂದ್ರೆ ಅರ್ಥ ಏನು? ಮಾತೃ. ಮಾತೃಪೂಜೆಯನ್ನು ಗಮನಿಸತಕ್ಕಂತಹ ಒಂದು ವೃಂದ ಉಂಟು ನಮ್ಮಲ್ಲಿ. ಅದನ್ನೇ ಅವರು ಅಂಬಿಕೆಯ ತತ್ವ ಅಂತ ಕರೀತಾರೆ. ಶಕ್ತಿ, ಶಕ್ತಿ ತತ್ವ. ಅವರ ಪ್ರಕಾರ ದುರ್ಗಾ ಸಪ್ತಶತಿ ಅಂತ ಒಂದು ಹೊತ್ತಿಗೆ, ಆ ಹೊತ್ತಿಗೆಯಲ್ಲಿ ಇವರೆಲ್ಲ ಹೇಗೆ ಹುಟ್ಟಿದ್ರು ಅನ್ನತಕ್ಕಂಥ ವರ್ಣನೆ ಇದೆ. ಪ್ರಧಾನವಾದ ಯಾವುದು? ಅಂಬಿಕೆಯೇ. ಅಂಬಿಕೆ ಅಂದರೆ ಲಕ್ಷ್ಮಿಯೂ ಆಗ್ಬೋದು, ಗೌರಿಯೂ ಆಗ್ಬೋದು. ಸರ್ವ ಅಸ್ಯಾದ್ಯ ಮಹಾಲಕ್ಷ್ಮೀ ತ್ರಿಗುಣ ಪರಮೇಶ್ವರಿ. ಅವರ ಪ್ರಕಾರ ಸರ್ವಾಸ್ಯ ಅದ್ಯ, ಎಲ್ಲದಕ್ಕಿಂತ ಮೊದಲು ಯಾರಪ್ಪ ಇದ್ಲು? ಮಹಾಲಕ್ಷ್ಮಿ ಇದ್ಲು. ಆಕೆಯಲ್ಲಿ ಏನಿತ್ತಯ್ಯ? ತ್ರಿಗುಣ ಪರಮೇಶ್ವರಿ. ಆಕೆ ಮಹಾಪರಮೇಶ್ವರಿಯಾಗಿದ್ಲು. ಆಕೆಯಲ್ಲಿ ಮೂರೂ ಗುಣಗಳಿತ್ತು, ಸತ್ವರಜಸ್ತಮೋ ಗುಣಗಳು ಮೂರೂ ಇತ್ತು ಮಹಾಲಕ್ಷ್ಮಿಯಲ್ಲಿ. ಆಕೆ ನಿರ್ಣಯ ಮಾಡಿದ್ಲು, ಹೇಯ್, ನನ್ನಲ್ಲಿರತಕ್ಕಂಥ ತಮೋ ಗುಣವೇ, ಈ ಕಡೆ ಬಾ ಹೊರಗಡೆ, ನೀನು ಮಹಾಕಾಳಿಯಾಗು. ಸತ್ವಗುಣ ನೀನು ಹೊರಗಡೆ ಬಾ, ನೀನು ಮಹಾಸರಸ್ವತಿಯಾಗು ಅಂತ ಹೇಳಿ. ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ. ಈಗ ಮಹಾಲಕ್ಷ್ಮಿ ಅವರಿಬ್ಬರಿಗೂ ಹೇಳಿದ್ಲು, ನೀವು ನಿಮ್ಮ ನಿಮ್ಮ ಅಂಶಗಳಿಂದ ಇಬ್ಬಿಬ್ಬರನ್ನು ಸೃಷ್ಟಿ ಮಾಡಿ ಅಂತ. ತಾನು ಮೊದಲು ಸೃಷ್ಟಿ ಮಾಡಿದ್ಲು. ಎರಡು ಕಮಲದ ಹೂಗಳ ಮೇಲೆ ಕುಳಿತಿರತಕ್ಕಂಥ ಒಬ್ಬ ಲಕ್ಷ್ಮಿಯನ್ನು, ಒಬ್ಬ ಬ್ರಹ್ಮನನ್ನು ಸೃಷ್ಟಿ ಮಾಡಿದ್ರು. ಮಹಾಕಾಳಿಗೆ ಹೇಳಿದ್ರು, ನೀನಿಬ್ಬರನ್ನು ಸೃಷ್ಟಿ ಮಾಡು. ಆಕೆ ಸೃಷ್ಟಿ ಮಾಡಿದಳು ಬಿಳಿಯದಾಗಿರತಕ್ಕಂತಹ ವಾಣಿಯನ್ನು ಹಾಗೂ ಶಿವನನ್ನು. ಸರಸ್ವತಿ ಹೇಳಿದ್ರು, ನೀನು ಸೃಷ್ಟಿ ಮಾಡಮ್ಮ. ಆಕೆ ನೀಲವಾಗಿರತಕ್ಕಂತಹ ವಿಷ್ಣುವನ್ನು ಹಾಗೂ ಒಂದು ಅರ್ಥದಲ್ಲಿ ಗೌರಿ ಅಥವಾ ಪಾರ್ವತಿಯನ್ನು ಸೃಷ್ಟಿ ಮಾಡಿದ್ರು. ಇವ್ರನ್ನ ಬಿಟ್ಬಿಡೋಣ, ನಮಗೆ ಯಾರು ಬೇಕು? ಶಿವ ಬೇಕು. ಈ ಶಿವನ ತಾಯಿ ಯಾರು? ಮಹಾಕಾಳಿ. ಮಹಾಕಾಳಿಯಿಂದ ಈಶ್ವರನ ಜನನ ಅನ್ನತಕ್ಕಂಥದ್ದು ದುರ್ಗಾ ಸಪ್ತಶತಿಯಲ್ಲಿ ವರ್ಣನೆಯಾಗಿರತಕ್ಕದ್ದು. ಕೊನೆಗೆ ಆತನ ಯಾಕೆ ಮದುವೆ ಆಗ್ತಾಳೆ, ನಾವೇನು ಮಾಡೋಣ, ಅದು ದುರ್ಗಾ ಸಪ್ತಶತಿ ವಿಷಯ. ಇವರದ್ದೇ ಕೊನೆಯ ಪ್ರಶ್ನೆ ಇದು, ಸುರೇಶ್ ಅವರದ್ದು. ಹರ ಸಾಹಸ ಅಂತ ಹೇಳ್ತಾರೆ, ಈ ಹರ ಸಾಹಸ ಅಂದ್ರೆ ಏನು, ದಯವಿಟ್ಟು ತಿಳಿಸ್ತೀರಾ ಅಂತ ಇವರು ಕೇಳ್ತಾ ಇದ್ದಾರೆ. ಬಹಳ ಸರಳವಾಗಿದೆ ಇದು. ಹರ ಅಂದ್ರೆ ಈಶ್ವರ ಮಾಡತಕ್ಕಂಥ ಸಾಹಸ. ಯಾವುದಾದ್ರು ಉತ್ತರ ಹೇಳ್ಬೋದು? ಈಶ್ವರ ಸಾಹಸದಿಂದ ಜಯಿಸಿದ್ದು ಯಾವುದೂ ಹರ ಸಾಹಸವೇ. ತಕ್ಷಣ ನನಗೆ ತ್ರಿಪುರ ದಹನ ಗೊತ್ತಾಗುತ್ತೆ. ತ್ರಿಪುರಾಸುರರನ್ನ ಮರ್ದನ ಮಾಡಲಿಕ್ಕಾಗಿ ಅವರ ಮೂರೂ ಪುರಗಳನ್ನು ಸುಟ್ಟಾಕಿಬಿಟ್ಟಾತ. ಏನು ಕಡಿಮೆ ಐತೆ? ಸಾವಿರಾರು ವರ್ಷಗಳ ಕಾಯ್ತಾ ನಿಂತ್ಕೋಬೇಕಾಯ್ತು, ಸ್ಥಾಣುವಾಗಬೇಕಾಯ್ತು. ಅದೆಲ್ಲ ಹಿಂದೆ ವರ್ಣನೆ ಮಾಡಿದ್ದೇನೆ ನಾನು. ಕಡಿಮೆ ಸಾಹಸವೇ ಹರ ಸಾಹಸನಪ್ಪ. ದೇವತೆಗಳು ಅಮೃತ ಮಂಥನವನ್ನು ಮಾಡ್ತಾ ಇದ್ದಾಗ ವಿಷ ಹುಟ್ಟದಲ್ಲ, ಜಡ ಇಡುಕ ರಡೆಯಲ ಅಡಿ ಇಡುವ ಕಡಲ ತಡೆ ಬಿಡಿದು ಉಡುಗಡಣ ದೊಡೆಯ ನೊಡಲೊಳಕಿ ನಗುರಿಸಿ ಬಡಕರಿಸಿ ಮಿಡುಮಿಡುಗಲ ಅಡಿಗಡಿಗೆ ಚಡಿ ಚಡಿಪ ಅಂತ ರಾಘವಂಕ ವರ್ಣನೆ ಮಾಡ್ತಾನೆ. ಹೊರಗೆ ಬಂದಂಥ ವಿಷ, ದೇವತೆಗಳೆಲ್ಲ ಕಂಗಾಲದು, ಏನಪ್ಪ ಮಾಡೋದೀಗ ಅಂತಂದು. ಆಗ ಆ ವಿಷವನ್ನು ತಗೊಂಡು ನುಂಗಿಬಿಟ್ಟ. ಏನು ಹರಸಾಹಸ ಅಲ್ವೇ? ಅಂದರೆ ಈಶ್ವರ ತುಂಬ ಸಾಹಸಪಟ್ಟು ಮಾಡಿದಂತಹ ಕ್ರಿಯೆಯನ್ನು ಹರಸಾಹಸ ಅಂತ ಕರೀತಾರೆ. ಅಂದ ಹರಸಾಹಸ ಅಂದರೆ ಯಾವುದು? ಯಾವುದಾದ್ರು ಆಗಬಹುದು. ಅದನ್ನು ನಾವು ಗಾದೆಯಾಗಿ ತಗೊಂಡ್ಬಿಟ್ಟಿದ್ದೀವಿ. ಯಾರಾದರೂ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದರೆ, ಬರೀ ಕೆಲಸ ಮಾಡೋದಲ್ಲ, ಗೆಲ್ಲಬೇಕು, ತುಂಬ ಕಷ್ಟಪಟ್ಟು ಗೆದ್ದರೆ ಹರಸಾಹಸ ಮಾಡಿದ್ನ ಅವನು ಅಂತ ಹೇಳ್ತಿ, ಅದು ಹರಸಾಹಸ ಅನ್ನು. ಈ ಪ್ರಶ್ನೆಯನ್ನ ಅಕ್ಷತ ಎಂ ಪಿ ಅವರು ಕೇಳ್ತಾ ಇದ್ದಾರೆ ಬೆಂಗಳೂರಿನಿಂದ. ಮದುವೆಯ ಸಂದರ್ಭದಲ್ಲಿ ವರನು ವಧುವಿಗೆ ಆಕೆಯ ಎಲ್ಲಾ ಸುಖ ದುಃಖದಲ್ಲಿಯೂ ಭಾಗಿಯಾಗುವುದಾಗಿ ವಚನವನ್ನ ನೀಡ್ತಾನೆ. ಶ್ರೀರಾಮನು ಕೂಡ ಸೀತೆಗೆ ಈ ವಚನವನ್ನ ನೀಡಿರುತ್ತಾನೆ. ಹೀಗಿದ್ದರೂ ಈ ವಿಷಯಕ್ಕೆ ಸಮರ್ಥನೆ ನೀಡುವಂತೆ ಹಲವರು ಹೇಳ್ತಾರೆ. ಇದು ರಾಜನಿಷ್ಠತೆಯನ್ನ ಎತ್ತಿ ಹಿಡಿಯುತ್ತದೆ. ಸಂಬಂಧಗಳಿಗಿಂತ ಪ್ರಜೆಗಳ ಮಾತಿಗೆ ಹೆಚ್ಚು ಬೆಲೆ ಕೊಡುವುದು, ಹೀಗೆ ಇತ್ಯಾದಿ. ಆದರೆ ಶ್ರೀರಾಮ ರಾಜನಾಗುವ ಮೊದಲು ಸೀತೆಯ ಪತಿ,
ಹೀಗಿರುವಾಗ ಪತಿ ಧರ್ಮವನ್ನು ಮರೆತು ಅಮಾನವೀಯತೆಯನ್ನ ತೋರಿಸ್ತಾ ಇದ್ದಾನೆ ಅಂತ ಅನ್ಸೋದಿಲ್ವೇ ಅಂತ ಸ್ತ್ರೀವಾದಿಯಾಗಿ ಅವರು ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಯಾರು ಅಕ್ಷತಾ ಅವರು? ಶ್ರೀಮತಿಯೋ ಕುಮಾರಿಯೋ ಅಕ್ಷತಾ ಅವರೇ, ಮೇಲ್ನೋಟಕ್ಕೆ ನಿಮ್ಮ ವಾದ ಚೆನ್ನಾಗಿದೆ ಹೌದಲ್ಲ ಅಂತ ಅನಿಸುತ್ತೆ. ಆದರೆ ತಾವು ಏನು ಮಾಡ್ತಾ ಇಲ್ಲ ಅಂದರೆ ಆ ಸಂದರ್ಭದ ಪೂರ್ವಾಪರಗಳನ್ನು ಲೆಕ್ಕ ಹಾಕ್ತಾ ಇಲ್ಲ. ಅಂದರೆ ಶ್ರೀರಾಮರು ಸೀತೆಯನ್ನು ಬಿಟ್ಟರಲ್ಲ, ರಾಜನಿಷ್ಠೆ, ಪ್ರಜೆಗಳ ಪಾಲನೆ ಮಾಡಬೇಕಾಗಿತ್ತು, ಇವುಗಳು ಯಾವುದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ನಿಮ್ಮ ಗಮನವನ್ನು ಒಂದು ವಿಷಯಕ್ಕೆ ತರ್ತೀನಿ. ಏನು? ಸೀತಾದೇವಿ ಹೇಗೆ ಶ್ರೀರಾಮರಿಂದ ವಚನಬದ್ಧಳಾಗುತ್ತಾಳೋ ಹಾಗೆ ಶ್ರೀರಾಮರು ವಚನಬದ್ಧರಾಗಿದ್ದಾರೆ. ಆ ವಚನಬದ್ಧತೆಯನ್ನು ನೀವು ಪ್ರಶ್ನೆ ಮಾಡ್ತಾ ಇದ್ದೀರಿ. ಅಂದರೆ ಶ್ರೀರಾಮನು ಮಾತು ಕೊಟ್ಟಿದ್ದಾರೆ, ಧರ್ಮೇಚ ಅರ್ಥೇಚ ಕಾಮೇಚ ನ ಅತಿಚರಾಮಿ ಅಂತ ಹೇಳಿದ್ದಾರೆ. ನೀನು ಮರಿತಾ ಇದ್ದೀರಿ ಅಂದರೆ ಸೀತಾದೇವಿಯು ಅಂತ ಪ್ರಮಾಣ ಮಾಡಿದ್ದಾಳೆ, ಧರ್ಮೇಚ ಅರ್ಥೇಚ ಕಾಮೇಚ ನ ಅತಿಚರಾಮಿ ಅಂತ ಹೇಳಿದ್ದಾಳೆ ಸೀತೆ. ಅಯ್ಯ ಶ್ರೀರಾಮ, ನೀನು ಹೇಗೆ ಧರ್ಮದಿಂದ ಅರ್ಥದಿಂದ ಕಾಮದಿಂದ ನನ್ನಿಂದ ದೂರ ಆಗುವುದಿಲ್ಲವೋ ಹಾಗೆ ನಾನೂ ದೂರ ಆಗುವುದಿಲ್ಲ. ಅದು ಗಂಡ ಹೆಂಡತಿ ಮಾಡತಕ್ಕಂಥ ಪ್ರತಿಜ್ಞೆ ಅಗ್ನಿಸಾಕ್ಷಿಕವಾಗಿ. ಈಗ ಬಹಳ ನಿಧಾನವಾಗಿ ಈ ಸಂದರ್ಭವನ್ನು ಅರ್ಥ ಮಾಡಿಕೊಳ್ಳೋಣ. ಯಾಕೆ ನೀವು ಪಾಪ ತುಂಬ ಸಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದೀರಿ. ನಾವು ವಿಷಯವನ್ನು ಅರ್ಥ ಮಾಡಿಕೊಳ್ಳಿ. ಇಬ್ಬರು ಪ್ರಮಾಣ ಮಾಡಿದ್ದಾರೆ ತಾನೆ. ಆ ವಚನಬದ್ಧತೆಯನ್ನು ಮೊದಲು ಮುರಿದವರು ಯಾರು, ಅದರ ಫಲಿತಾಂಶ ಏನಾಯಿತು ಅನ್ನೋದು ಬಹಳ ಪ್ರಧಾನ. ದಯವಿಟ್ಟು ಗಮನಿಸಿ, ಸ್ವರ್ಣಜಿಂಕೆ ಬಂದಿದ್ದಾಗ ನ ಅತಿಚರಾಮಿ, ನಾನು ನಿನ್ನಿಂದ ದೂರ ಹೋಗುವುದಿಲ್ಲ. ಧರ್ಮದ ವಿಷಯದಲ್ಲಾಗಲಿ, ಅರ್ಥದ ವಿಷಯದಲ್ಲಾಗಲಿ, ಕಾಮದ ವಿಷಯದಲ್ಲಾಗಲಿ, ಸ್ವರ್ಣಜಿಂಕೆ ಕಾಮ ಅದು ಬಂದಾಗ ಆಕೆ ಕೇಳಿದ್ಲು. ಆದರೆ ಪ್ರಾಜ್ಞನಾಗಿರತಕ್ಕ ಲಕ್ಷ್ಮಣ ಹೇಳ್ತಾ ಇದ್ದಾನೆ, ಇದು ಸ್ವರ್ಣಜಿಂಕೆ ಅಲ್ಲಮ್ಮ, ನಿನಗೆ ಗೊತ್ತಾಗ್ತಾ ಇಲ್ಲ. ಆಕೆ ಕೇಳಬೇಕಾದನ್ನ. ಆದರೆ ಗಂಡನನ್ನು ಏಕೆ ಒತ್ತಾಯಿಸಬೇಕಾಗಿತ್ತು? ನನಗೆ ಅಲ್ಲಿ ಆಶೆಯಲ್ಲಿ ಆಕೆ ಗಂಡನ ಜೊತೆಗೆ ಸಮಾಲೋಚನೆ ಮಾಡದೆ ಏಕಮುಖವಾಗಿ ನಿರ್ಣಯವನ್ನು ತಗೊಂಡಳು. ಅದರ ಫಲಿತಾಂಶವನ್ನು ನಾವು ನೋಡಿದ್ದೇವೆ. ಶ್ರೀರಾಮನ ಕಡೆಗೆ ಹೋದರು, ಆ ಮಾರೀಚ ಕೂಗುದ, ಮತ್ತೆ ಲಕ್ಷ್ಮಣ ಕಳಿಸಬೇಕಾಯಿತು. ಕಳಿಸುವ ಸಂದರ್ಭದಲ್ಲೂ ನಾವು ಹಿಂದಿನ ಯಾವುದೋ ಒಂದು ಸಂಚಿಕೆಯಲ್ಲಿ ಹೇಳಿದ್ವಿ, ಎಷ್ಟರ ಮಟ್ಟಿಗೆ ಆಕೆ ಸೀತಾದೇವಿ ಲಕ್ಷ್ಮಣನನ್ನು ಬೈದಳು ಅಂತ. ಬಾಯಿಗೆ ಬಂದಾಗ ಬೈದಳು. ಅಂದರೆ ಸೀತಾದೇವಿ ಎಡವಟ್ಟು ಮಾಡಿಕೊಂಡಿದ್ದು ಇಲ್ಲಿ, ಸೀತಾದೇವಿ ವಚನಬದ್ಧತೆಯಿಂದ ದೂರಾಗಿದ್ದು ಇಲ್ಲಿ. ದಯವಿಟ್ಟು ಗಮನಿಸಿ ನೀವು ಅಕ್ಷತಾ ಅವರೇ, ಸೀತಾದೇವಿ ಆ ರೀತಿ ಮುಂಡಿಪಟ್ಟು ಹಿಡಿಯದೇ ಇದ್ದಿದ್ದರೆ ಶ್ರೀರಾಮ್ ಹೋಗ್ತಾ ಇರಲಿಲ್ಲ, ಆಕೆಯ ಅಪಹರಣ ಆಗ್ತಾ ಇರಲಿಲ್ಲ. ಹೌದು, ಕಾಡಿಗೆ ಕಳಿಸಿದ್ದಕ್ಕೂ ಇದಕ್ಕೂ ಸಂಬಂಧ ಏನು ನೀವು ಪ್ರಶ್ನೆ ಕೇಳ್ತೀರಿ. ಅಲ್ಲೇ ಇರತಕ್ಕಂಥದ್ದು ಕೀಲಕ. ಆಕೆ ರಾವಣನ ಆಸ್ಥಾನಕ್ಕೆ ಹೋಗಿದ್ದರಿಂದ, ಅಂದರೆ ಅವಳು ಎತ್ಕೊಂಡು ಹೋಗಿದ್ದರಿಂದ ಅವಳ ಬಗ್ಗೆ ಅಪವಾದ ಬಂತು. ಆ ಅಪವಾದ ಪರಿಹಾರ ಆಗಲಿ ಅಂತ ಅಗ್ನಿಪರೀಕ್ಷೆ ಆಯಿತು. ಅದು ಆಕೆ ಆಯ್ಕೆ ಮಾಡಿಕೊಂಡಿದ್ದು, ಶ್ರೀರಾಮ ಹೇಳಿದ್ದೇನು ಅಲ್ಲ. ಆನಂತರ ಅಯೋಧ್ಯೆಗೆ ಬಂದ ಮೇಲೆ ಜನರು ಸಂದೇಹ ಮಾಡಿದ್ದು, ಶ್ರೀರಾಮರನ್ನು ಬೈದಿದ್ದು ಯಾವ ಕಾರಣದಿಂದ? ಸೀತೆ ರಾವಣನ ಆಸ್ಥಾನದಲ್ಲಿ ಇದ್ದಳು ಅನ್ನತಕ್ಕಂಥ ಕಾರಣದಿಂದ. ಸೀತಾ ಸಂಭೋಜ ಸುಖಂ, ಈ ಶ್ರೀರಾಮರಿಗೆ ಸೀತೆಯ ಸಂಯೋಗದ ಸುಖಕ್ಕೆ ಕಾರಣವಾಗಿಬಿಟ್ಟು ಅವಳು 10 ತಿಂಗಳು ಬೇರೆಯವರ ಮನೆಯಲ್ಲಿದ್ದರೂ ಕರ್ಕೊಂಡು ಬಂದುಬಿಟ್ಟಿದ್ದಾನೆ. ತಪ್ಪ್ಯಾರದು ರಾಮರದಲ್ಲ, ಆಕಿದು. ತಾನು ಸ್ವಯಂ ಕೃತವಾಗಿ ಮಾಡಿಕೊಂಡಂಥ ಕಷ್ಟ ಅದು. ಅದರ ಫಲವಾಗಿ ಜನರು ಹಾಗೆ ಮಾತಾಡಿದರು. ಜನರು ಮಾತಾಡಿದ್ದಕ್ಕೆ ಸಮಜಾಯಿಷಿ ಕೊಡಬೇಕಾಯಿತು. ಸಮಜಾಯಿಷಿ ಕೊಟ್ಟಷ್ಟೂ ಶ್ರೀರಾಮರು ಸಂದೇಹಕ್ಕೆ ಗುರಿಯಾಗ್ತಾ ಇತ್ತು. ಏನು ಮಾಡಬೇಕೀಗ? ತಪ್ಪು ಶ್ರೀರಾಮರದಲ್ಲ, ಅವರು ಪ್ರಮಾಣವಚನ ಸ್ವೀಕಾರ ಮಾಡಿಬಿಟ್ಟು ಗದ್ದುಗೆಯಲ್ಲಿ ಕುಳಿತಿದ್ದಾರೆ, ರಾಜರ ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕಾಗಿದೆ. ಈಗ ಇದ್ದಕ್ಕಿದ್ದ ಹಾಗೆ ಸೀತೆ ಗತಕಾಲದಲ್ಲಿ ಮಾಡಿಕೊಂಡಂತಹ ವಿಷಯವನ್ನು ಕುರಿತು ಜನರು ಆಪಾದನೆ ಮಾಡ್ತಾ ಇದ್ದಾರೆ.
ಅದಕ್ಕೆ ಸೀತೆ ಏನಂದ್ರೆ ಇಷ್ಟಕ್ಕೂನು ಮಯ್ಯ ಹಿ ಪರಿಹರ್ತವ್ಯಂ ತ್ವಂ ಹಿಮೇ ಪರಮಾಂ ಗತಿ. ಶ್ರೀರಾಮರೇ, ನಿಮಗೆ ನನ್ನಿಂದ ಕೆಟ್ಟ ಹೆಸರು ಬಂತು, ಅದನ್ನು ನಿವಾರಣೆ ಮಾಡಬೇಕಾದ ನಾನು ಅಂತ ಸೀತಾದೇವಿ ಹೇಳ್ಕೊಂಡು ಪರಮಸತ್ಯವನ್ನು ಹೇಳಿದ್ಲು ಆಕೆ. ಇದೆಲ್ಲ ನನಗೆ ಮುಖ್ಯ ಅಲ್ಲ, ನನಗೆ ಪ್ರಧಾನವಾದದ್ದು. ಹಾಗೆ ಯಾವುದೋ ಒಂದು ಕರ್ತವ್ಯಕ್ಕೆ ಬದ್ಧನಾಗಿ ತನ್ನದಲ್ಲದ ಕಾರಣದಿಂದ ಸೀತಾದೇವಿ ಮಾಡಿದಂತಹ ತಪ್ಪಿಗಾಗಿ ಆಕೆ ಇಟ್ಕೊಳ್ಳೋಕೆ, ಯಾಕೆಂದ್ರೆ ಸಲ ಕರ್ತವ್ಯವನ್ನು ಒಪ್ಪಿಕೊಂಡಿದ್ದಾನೆ, ಅದನ್ನು ನಿರ್ವಹಣೆ ಮಾಡಬೇಕು. ಬಿಟ್ಟು ಹೋಗೋದಕ್ಕೆ ಸಾಧ್ಯ ಇಲ್ಲ. 14 ವರ್ಷ ಬಿಟ್ಟಿದ್ದ, ಆ ಸಿಂಹಾಸನ ಕಾಯ್ತಾ ಇತ್ತು, ಅದಕ್ಕಾಗಿ ಪ್ರಮಾಣ ಮಾಡಿದ್ದ. ಆದರೆ ಹಾಗೆ ಸೀತೆಯನ್ನು ವನಕ್ಕೆ ಅಟ್ಟಿದಾಗ ಎಷ್ಟು ಜವಾಬ್ದಾರಿಯನ್ನು ತಗೊಂಡ್ರು, ಆಕೆಗೆ ಅಂತಹ ಆಶ್ರಯ ಸ್ಥಾನವನ್ನು ನಿಗದಿ ಮಾಡಿದರು, ಅದಕ್ಕಾಗಿ ಎಷ್ಟು ಎಚ್ಚರಿಕೆಯನ್ನು ವಹಿಸಿದರು. ತಾವು ಸೀತೆಯನ್ನು ಕಳಿಸ್ತಾ ಇದ್ದಾಗೆ ಆಕೆ ಯಾವುದೇ ಲೋಪವಾಗದಂತೆ, ಯಾವುದೇ ಕಷ್ಟವಾಗದಂತೆ ಎಷ್ಟೆಲ್ಲ ಎಚ್ಚರಿಕೆಯನ್ನು ವಹಿಸಿದರು ಅನ್ನೋದು ಪ್ರಧಾನ ಆಗುತ್ತೆ. ಆದ್ದರಿಂದ ಶ್ರೀರಾಮರನ್ನು ನೀವು ಅಷ್ಟು ಸುಲಭವಾಗಿ ವಚನಭ್ರಷ್ಟರು ಅಂತ ಹೇಳಬಾರದಾಗಿ ಪ್ರಾರ್ಥನೆ. ಈ ಉತ್ತರದೊಂದಿಗೆ ಇಂದಿನ ಸಂಚಿಕೆ ಮುಕ್ತಾಯ ಆಗ್ತಾ ಇದೆ. ವೀಕ್ಷಕರೇ, ನಿಮ್ಮಲ್ಲಿರುವಂತಹ ಇಂತಹ ಪ್ರಶ್ನೆಗಳನ್ನು ನೀವು ಈ ವಿಳಾಸಕ್ಕೆ ಬರೆದು ಕಳುಹಿಸಬಹುದಾಗಿದೆ. ಉಪಮಹಾನಿರ್ದೇಶಕರು, ಸತ್ಯದರ್ಶನ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು, 560006. ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದಂತಹ ಗುರುಗಳಿಗೆ ಧನ್ಯವಾದವನ್ನು ಅರ್ಪಿಸೋಣ. ಗುರುಗಳೇ ಧನ್ಯವಾದಗಳು, ನಮಸ್ಕಾರ.